ನಿನ್ನೆ ತಾನೇ ಮತದಾನ ಮುಕ್ತಾಯ ಆಗಿದೆ ಈಗ ರಾಜಕೀಯ ಪಕ್ಷಗಳ ನಡುವೆ ಇರುವಂತದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಈ ನಡುವೆ ಮೂರು ಪಕ್ಷಗಳು ಭಾರಿ ರಣತಂತ್ರವನ್ನ ರೂಪಿಸುತ್ತಿವೆ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಅಧಿಕಾರದ ಲೆಕ್ಕಾಚಾರ ಜೋರಾಗಿ ನಡೆಯತಾ ಇದೆ ಮತ್ತೆ ಗದ್ದುಗೆ ಏರಲು ಸಿದ್ಧವಾಗ್ತಾ ಇದೆ ರಣತಂತ್ರ ಸ್ವಂತ ಬಲದ ಸರ್ಕಾರ ರಚನೆಗೆ ಮೊದಲ ಆದ್ಯತೆಯನ್ನ ಇಲ್ಲಿ ಎಲ್ಲ ಪಕ್ಷಗಳು ನೀಡತಾ ಇದ್ದಾರೆ ಕೈ ನಾಯಕರಿಗೆ ಒಂದು ಕಡೆಯಲ್ಲಿ ಹೈಕಮಾಂಡ್ ಸಂದೇಶ ಕೂಡ ರವಾನೆ ಆಗಿದೆ ಕಾಂಗ್ರೆಸ್ ಬಿಟ್ಟವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದವರು ಹಾಗಾದ್ರೆ ಗಾಳ ಹಾಕ್ತಾ ಇದ್ದಾರಾ ಈ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಆಪರೇಷನ್ ಹಸ್ತ ಏನು ಸದ್ದಿಲ್ಲದೆ ಆಪರೇಷನ್ ಹಸ್ತಕ್ಕೂ ಕೂಡ ಇವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ನಡೆಯತಾ ಇದೆ ಕೈಕಮಲ ಎರಡು ಪಕ್ಷದ ನಾಯಕರಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಒಂದು ಕಡೆಯಲ್ಲಿ ಬಿಜೆಪಿ ಅವರು ನಾವು ಬಹುಮತವನ್ನ ಪಡೆಯುತ್ತೇವೆ ಅನ್ನುವಂತದಾಗಿ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನವರು ನಾವು ಈ ಬಾರಿ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ ನಮ್ಮ ಪರವಾಗಿ ಸಮೀಕ್ಷೆಗಳು ಇವೆ ಈ ಒಂದಿಟ್ಟಿನಲ್ಲಿ ನಾವೇ ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಫುಲ್ ಜೋಶ್ ನಲ್ಲಿ ಇದ್ದಾರೆ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರಿಗೆ ಒಳಗೊಳಗೆ ಭೀತಿ ಇದ್ದರೂ ಕೂಡ ಅವರು ಒಂದು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಸಮೀಕ್ಷೆಗಳು ಮಾತ್ರ ಹೀಗೆ ಹೇಳ್ತಾ ಇರೋದು ಆದ್ರೆ ಮತದಾರರ ಲೆಕ್ಕಾಚಾರ ಬೇರೆ ಇದೆ ಮತದಾರರು ನಮ್ಮ ಕಡೆ ಒಲವನ್ನ ತೋರುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಅನ್ನುವಂತ ಪ್ಲಾನ್ ಅನ್ನು ಕೂಡ ಬಿಜೆಪಿ ಹಾಕೊಂಡಿದ್ದಾರೆ ಇದು ಕಾಂಗ್ರೆಸ್ ಬಿಜೆಪಿ ಯ ಲೆಕ್ಕಾಚಾರ ಆದೆ ಇನ್ನು ಜೆಡಿಎಸ್ ನವರು ಏನ್ ಮಾಡಬಹುದು ಒಂದು ವೇಳೆ ಅತಂತ್ರ ಫಲಿತಾಂಶ ಬಂದಿದ್ದೇ ಆದಲ್ಲಿ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಪಕ್ಷ ಆಗಿರಬಹುದು ಇವೆರಡೂ ಪಕ್ಷಗಳು ಕೂಡ ಜೆಡಿಎಸ್ ಪಕ್ಷ ಅಂತ ಹೇಳಿದ್ರೆ ಪ್ರಾದೇಶಿಕ ಪಕ್ಷ ಇದರ ಮೊರೆ ಹೋಗುವಂತ ಚಾನ್ಸಸ್ ಕೂಡ ಹೆಚ್ಚಾಗಿದೆ ಒನ್ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಜೆಡಿಎಸ್ ಪಕ್ಷ ಇಲ್ಲಿ ಕಿಂಗ್ ಮೇಕರ್ ಆದ್ರೂ ಅಚ್ಚರಿ ಇಲ್ಲ ಯಾವ ಪ್ರಕಾರ ಅಂತ ಹೇಳಿದ್ರೆ ನಿನ್ನೆ ನಡೆದಂತ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಜೆಡಿಎಸ್ ಒನ್ನಿಟ್ಟಿನಲ್ಲಿ ಕಿಂಗ್ ಮೇಕರ್ ಆಗುತ್ತಾ ಈ ಪ್ರಶ್ನೆ ಕೂಡ ರಾಜ್ಯ ರಾಜಕೀಯದಲ್ಲಿ ಮೂಡ್ತಾ ಇದೆ ಕಾದ್ ನೋಡಬೇಕಾಗಿದೆ ಶನಿವಾರದ ತನಕ ಟೈಮ್ ಇದೆ ಏನಾಗುತ್ತೆ ಅನ್ನುವಂತದಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಶೋಭ್ ಏನು ರಿಸಲ್ಟ್ ಗೆ ಇನ್ನು ಎರಡು ದಿನ ಬಾಕಿ ಇದೆ ಈ ನಡುವೆ ಒಂದಷ್ಟು ಲೆಕ್ಕಾಚಾರವನ್ನ ಈಗ ರಾಜಕೀಯ ಪಕ್ಷದವರು ಹಾಕೊಂಡಿದ್ದಾರೆ ಇವರ ಲೆಕ್ಕಾಚಾರ ಹೇಗಿರಬಹುದು ಪ್ರಶೋಭ್ ಸಂಪತ್ ಈಗ ಲೆಕ್ಕಾಚಾರ ಈಗ ಇರುವಂತ ರಾಜಕೀಯ ಪಕ್ಷಗಳಿಗೆ ಎರಡು ಸೋರ್ಸ್ ಅಲ್ಲಿ ಅವರಿಗೆ ಆದಂತ ಒಂದು ನಂಬರ್ಸ್ ಗಳು ಲಭ್ಯ ಇರುತ್ತೆ ಒಂದು ಮೀಡಿಯಾಗಳಲ್ಲಿ ಬಂದಂತ ಎಕ್ಸಿಟ್ ಪೋಲ್ ಸರ್ವೆ ಏನಿದೆ ಅದು ಒಂದು ಆದ್ರೆ ಮತ್ತೊಂದು ಬೂತ್ ಮಟ್ಟದ ಸರ್ವೆ ಇರುತ್ತೆ ಎಕ್ಸಿಟ್ ಪೋಲ್ ಸರ್ವೆ ಬಗ್ಗೆ ಈಗಾಗಲೇ ಹಲವಾರು ರಾಜಕೀಯ ಪಕ್ಷಗಳು ಈಗಾಗಲೇ ಮಾತಾಡಿದ್ದಾರೆ ಅವರು ಇದನ್ನ ಒಪ್ತಾ ಇಲ್ಲ ಅನ್ನೋದು ಒಂದು ಕಡೆ ಆಗಿದೆ ಅದು ಬಹುಮತ ಬಂದ್ರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಹುಮತ ಬರ್ತೀವಿ ಅಂತ ಒಂದಷ್ಟು ರಾಜಕೀಯ ಪಕ್ಷ ಹೇಳ್ತಾ ಇದ್ರೆ ಮತ್ತೊಂದು ರಾಜಕೀಯ ಪಕ್ಷ ನಾವು ಯಾವುದೇ ಕಾರಣಕ್ಕೂ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲ್ಲ ನಮ್ಮದೇ ಒಂದು ಬಹುಮತ ಬರುತ್ತೆ ಅಂತ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಮುಖ್ಯವಾಗಿ ಇಲ್ಲಿ ಮ್ಯಾಟರ್ ಆಗೋದು ಇವರ ಬೂತಿನ ಸಮೀಕ್ಷೆ ಅಂದ್ರೆ ಪ್ರತಿ ಬೂತ್ ಅಲ್ಲೂ ಸಹ ಒಂದು 700-800 ಮನೆಗಳ ಒಂದು ಏನಿರುತ್ತೆ ಬೂತ್ ಅಂತ ಏನ್ ಮಾಡ್ಕೊಂಡಿರ್ತಾರೆ ರಾಜಕೀಯವಾಗಿ ಆ ಒಂದು ಬೂತ್ ಸಮೀಕ್ಷೆಯಲ್ಲಿ ಒಂದಷ್ಟು ನಂಬರ್ಗಳು ಈಗಾಗಲೇ ರಾಜಕೀಯ ಪಕ್ಷಗಳಿಗೆ ಅವೈಲಬಲ್ ಇದೆ ಸೊ ಆ ಪ್ರಕಾರ ಯಾರಿಗೂ ಬಹುಮತ ಸಿಗದೇ ಇರೋದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಈಗಾಗಲೇ ಮನವರಿಕೆ ಆಗಿರುವಂತದ್ದು ಇದನ್ನ ಬಹಿರಂಗವಾಗಿ ಹೇಳದೇ ಇದ್ರೂ ಸಹ ಒಂದ್ ರೀತಿ ಗೌಪ್ಯವಾಗಿ ಒಂದಷ್ಟು ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಮುಖ್ಯವಾಗಿ ಕಾಂಗ್ರೆಸ್ ಮೊದಲ ಆದ್ಯತೆ ಬಹುಮತಕ್ಕೆ ಬಹುಮತ ಬಂದ್ರೆ ಸ್ವಂತ ಒಂದು ಇಂಡಿಪೆಂಡೆಂಟ್ ಗವರ್ಮೆಂಟ್ ನ ರಚನೆ ಮಾಡಬೇಕು ಅಂತ ಇರೋದು ಇಲ್ಲ ಅಂದ್ರೆ ಪ್ಲಾನ್ ಬಿ ಆಗಿ ಕಾಂಗ್ರೆಸ್ ನ ಬಿಟ್ಟು ಯಾರು ಬಿಜೆಪಿ ಸೇರಿದ್ರು ಅವ್ರಿಗೆ ಮತ್ತೆ ಆಪರೇಷನ್ ಹಸ್ತ ಮಾಡುವ ಮೂಲಕ ಮತ್ತೆ ಕಾಂಗ್ರೆಸ್ಗೆ ಸೆಳೆಯೋ ಅಂತ ಒಂದು ಪ್ಲಾನ್ ನ ಕಾಂಗ್ರೆಸ್ ಈಗಾಗಲೇ ಮಾಡ್ಕೊಂಡಿದೆ ಇದನ್ನ ಬಿಟ್ರೆ ಮತ್ತೆ ಜೆ ಡಿ ಎಸ್ ಗೆ ಹೋಗೋದು ಬಿಡೋದು ಪ್ರೋಸ್ ಅಂಡ್ ಕಾನ್ಸ್ ಅಂತ ಏನ್ ಕರಿತೀವಿ ಅದನ್ನ ಇನ್ನ ಈವರೆಗೆ ಇವತ್ತು ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾರೆ ಇದನ್ನ ಹೊರತುಪಡಿಸಿ ಬಿಜೆಪಿ ಪಕ್ಷಕ್ಕೆ ಬರೋದಾದ್ರೆ ಇವರಿಗೆ ಒಂದ್ ರೀತಿ ಬಹಿರಂಗವಾಗಿ ಮತ್ತೆ ಆಂತರಿಕವಾಗಿ ಒಂದಷ್ಟು ಕಾನ್ಫಿಡೆನ್ಸ್ ಗಳಿದೆ ಏನಕ್ಕೆ ಅಂದ್ರೆ ಇವರು ಹೇಳೋ ಪ್ರಕಾರ ಸಿಂಪಲ್ ಮ್ಯಾಥಮೆಟಿಕ್ಸ್ ಪ್ರಕಾರ ಈ ಹಿಂದೆ 90 ಆಸ್ಪಾಸ್ ಇದ್ದಂತ ಕಾಂಗ್ರೆಸ್ ಪಕ್ಷದಿಂದ 20 ಜನ ನಮ್ಮ ಪಕ್ಷಕ್ಕೆ ಬಂದಿದ್ರು ಸೊ ಕಾಂಗ್ರೆಸ್ಗೆ ಇದು ದೊಡ್ಡ ಸವಾಲಾಗಿ ಹೊರಹೊಮ್ಮತ್ತೆ 50+ ಮತ್ತೆ 20 ಪಕ್ಷಗಳನ್ನ 20 ಸೀಟ್ಗಳನ್ನ ಗೆಲ್ಲುವ ಮೂಲಕ ಅವರು ಮತ್ತೆ ಸರ್ಕಾರ ರಚನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ನಮ್ದೇ ಸರ್ಕಾರ ಬರುತ್ತೆ ಅಂತ ಇವರ ಒಂದು ವಾದ ಆಗಿದೆ ಇದನ್ನ ಹೊರತುಪಡಿಸಿ ಆಂಟಿ ಇನ್ಕಂಬೆನ್ಸಿ ವೇವ್ ಏನಾದ್ರೂ ಹೆಚ್ಚಾಗಿ ಪರಿಣಾಮ ಬೀರಿದ್ರೆ
ಜೆಡಿಎಸ್ ಜೊತೆ ಕೈ ಜೋಡಿಸುವಂತ ಒಂದು ಪ್ರಕ್ರಿಯೆನ ಮತ್ತೆ ಒಂದಷ್ಟು ಮಾತುಕತೆನ ಈಗಾಗಲೇ ಬಿಜೆಪಿ ಪಕ್ಷದ ವರಿಷ್ಠರು ಚಿಂತನೆ ನಡೆಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಜೆಡಿಎಸ್ ಜೊತೆ ಕೈ ಜೋಡಿಸಿದ್ರೆ ಬರುವಂತ ಚುನಾವಣೆಯಲ್ಲಿ ಅಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸೀಟ್ಗಳ ಹಂಚಿಕೆ ಆಗ್ಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಸಂಪತ್. ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೇನೆ ಜೆಡಿಎಸ್ ಪಕ್ಷ ಗದ್ದುಗೆರೋಕೆ ಸಾಕಷ್ಟು ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹೈಕಮಾಂಡ್ನಿಂದ ಅವರಿಗೆ ಸೂಚನೆ ಕೂಡ ಬಂದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.